ಅಮೃತೋ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರು ಒಂದೇ ಪಾರ್ವತಿ ಪರಮೇಶ್ವರು. ವಿಶ್ವವಸು ಮತ್ತು ಕೈಕಸೆಯರ ಮಗನಾಗಿ ಮಹಾಬ್ರಾಹ್ಮಣನಾಗಿ ಬ್ರಹ್ಮವಂಶದಲ್ಲಿ ಜನಿಸಿದ್ದರು. ರಾಕ್ಷಸೀಯ ಗುಣಗಳನ್ನು ಮೈಗೂಡಿಸಿಕೊಂಡ ಲಂಕಾಧಿಪತಿ ದಶಕಂಠ ರಾವಣ, ಕೈಲಾಸವಾಸಿ ಶಂಕರನ ಪರಮ ಭಕ್ತ, ಮಹಾಕಾಲೇಶ್ವರನ ಸಾಕ್ಷಾತ್ಕಾರಕ್ಕಾಗಿ ಹಗಲಿರುಳು ಗಾಳಿ ಮಳೆ ಬಿಸಿಲಿ ಗಂಜದೆ ಧ್ಯಾನ ಮಗ್ನಾಗಿ ತಪಸ್ಸನ್ನಾಚರಿಸುತ್ತಿದ್ದ ಮಹಾದುರುಳ ರಾವಣ ಹಠಯೋಗದ ಮೂಲಕ ಮೃತ್ಯುಂಜಯನನ್ನು ಒಲಿಸಿಕೊಂಡು ಆತ್ಮಲಿಂಗ ಪಡೆದು ಲಂಕೆಗೆ ಹೊರಡುತ್ತಾನೆ. ಪಶ್ಚಿಮಾಂಬುಧಿಯ ಮಾರ್ಗವಾಗಿ ಗೋಕರ್ಣ ತಲುಪುವ ವೇಳೆ ಭಗವಾನ್ ಭಾಸ್ಕರನು ಅಸ್ತಂಗತನಾಗುತ್ತಾನೆ. ಕರ್ಮಠ ಬ್ರಾಹ್ಮಣನಾದ ರಾವಣ ಸಂಧ್ಯಾ ಸಮಯವಾಗಿದ್ದರಿಂದ ಸೂರ್ಯದೇವನಿಗೆ ಸಾಯಂ ಅರ್ಘ್ಯ ನೀಡಲೇಬೇಕು. ಆದರೆ ಆತ್ಮಲಿಂಗವನ್ನು ಭೂಮಿಗೆ ಸ್ಪರ್ಶಿಸುವ ಹಾಗಿಲ್ಲ. ಹಾಗೊಮ್ಮೆ ನಡೆದರೆ ಅಲ್ಲೇ ಕೈಲಾಸ ನಿರ್ಮಾಣವಾಗಿಬಿಡುತ್ತದೆ. ಇತ್ತ ದೇವಲೋಕದಲ್ಲಿ ಹಾಹಾಕಾರ. ಪರಶಿವನ ತೀರ್ಮಾನಕ್ಕೆ ದೇವಾನುದೇವತೆಗಳೆಲ್ಲ ತತ್ತರ. ಹೇಗಾದರೂ ಲಂಕೆಗೆ ಒಯ್ಯುವುದನ್ನು ತಡೆಯಲು ಋಷಿ ಮುನಿಗಳು ದೇವತೆಗಳು ಒಟ್ಟಾಗಿ ವಿಘ್ನಧ್ವಂಸಕನಾದ ಗಣಪತಿಯ ಮೊರೆ ಹೋಗುತ್ತಾರೆ. ಅವನನ್ನು ಪ್ರಾರ್ಥಿಸಿ ಕೈಲಾಸ ಅಲ್ಲಿಯೇ ನಿರ್ಮಾಣವಾಗುವಂತೆ ಮಾಡುತ್ತಾರೆ. ದೇವತೆಗಳು ಮುನಿಗಳು ಹಸುಗಳಾಗಿ ಗಣೇಶ ಗೋಪಾಲಕನಾಗಿ ರಾವಣನ ದರ್ಪ ಮುರಿದು ಅಲ್ಲಿಯೇ ಆತ್ಮಲಿಂಗ ಪ್ರತಿಷ್ಠಾಪಿಸುತ್ತಾರೆ. ಹತಾಶನಾದ ರಾವಣ ಲಿಂಗವನ್ನು ಕಿತ್ತೊಯ್ಯಲು ಸಾಧ್ಯವಾಗದೆ ಹೋದಾಗ ಕೊತ ಕೊತನೆ ಕುದ್ದು ಲಿಂಗವನ್ನು ಚೂರು ಚೂರಾಗಿಸಿ ಎಸೆದಾಗ ಮತ್ತೆ ಮೂರು ಕ್ಷೇತ್ರಗಳು ನಿರ್ಮಾಣವಾಗುತ್ತದೆ. ಅವುಗಳೇ ಮುರುಡೇಶ್ವರ, ಧಾರೇಶ್ವರ ಮತ್ತು ಸಿದ್ಧೇಶ್ವರ. ಹಾಗೂ ಮಹಾಬಲನಾದ ಶಿವ ಮಹಾಬಲೇಶ್ವರನಾಗಿ ಜಗದ ಕಲ್ಯಾಣಕ್ಕಾಗಿ ಗೋಕರ್ಣದಲ್ಲಿಯೇ ನೆಲೆ ನಿಲ್ಲುತ್ತಾನೆ. ಅದೇ ಭೂಮಿಯ ಮೇಲಿನ ಕೈಲಾಸ, ಭೂ ಕೈಲಾಸ ನಿಮ್ಮೆದುರು. ಈಗ ನೋಡಿ, ಆನಂದಿಸಿ, ಆಶೀರ್ವದಿಸಿ. ಗಜ್ಜುಳಲ್ಲ ಲಾಟ ಪಟ್ಟ ಪಾವಕೆ ಕಿಶೋರ ಚಂದ್ರಶೇಖರೇ ರತಿ ಪ್ರತೀಕ್ಷ ನಮ್ಮಮ್ಮ. ವಿಹಿತಂ ಅವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ. ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. ಹರ ಹರ ಮಹಾದೇವ, ಜಯ ಜಯ ಮಹಾದೇವ. ದಯಾನಿಧೆ ಕರುಣಾಸಾಗರ ಪಿನಾಕ ಪಾಣಿ ಮಾಂ ಪಾಯಿ ಮಾಂ ಪಾಯಿ ಪಾಹಿ ಮಾಂ. ಮಗು ಎದ್ದೇಳು, ನಿನ್ನ ಶ್ರೇಷ್ಠ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬೇಕು ನಿನಗೆ? ಹರ ಹರ ಏ ದೇವ, ನಿನ್ನ ದರ್ಶನ ಮಾತ್ರದಿಂದ ಪುನೀತನಾದೆ. ಶಿವನೇ, ಶಂಕರನೇ, ನನ್ನ ಮನದಾಸೆಯನ್ನು ಈಡೇರಿಸಿತೀಯಾ. ಏನದು ಏನದು ನಿನ್ನ ಮನದ ಬಯಕೆ? ನನ್ನಮ್ಮ ಕೈಕಸೆಯ ನಿತ್ಯ ಪೂಜೆಗಾಗಿ ನಿನ್ನ ಆತ್ಮಲಿಂಗವನ್ನು ನೀಡುವೆಯಾ? ರಾವಣ, ಒಂದು ಮಾತು, ಆತ್ಮಲಿಂಗಕ್ಕೆ ಭೂಸ್ಪರ್ಶವಾದರೆ ಅಲ್ಲೇ ಕೈಲಾಸ ನಿರ್ಮಾಣವಾಗುತ್ತದೆ, ಅದಕ್ಕಾಗಿ ಎಚ್ಚರಿಸುತ್ತಿದ್ದೇನೆ. ಆಗಲಿ ಮಹಾದೇವ, ಅರ್ಥವಾಯಿತು. ತಥಾಸ್ತು, ಹೋಗಿ ಬಾ ಮಗನೇ. ಸುರಾರ್ಚಿತಲಿಂಗಂ ನಿರ್ಮಲಭಾಸಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾ ಶಿವಲಿಂಗಂ. ಸ್ವರ್ಣ ಲಂಕೆಯನ್ನ ಕೈಲಾಸವಾಗಿಸುತ್ತೇನೆ, ಅದುವೇ ಭೂಮಿಯ ಮೇಲಿನ ಕೈಲಾಸ. ಹಾ 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 ಹಾ
ನಾನು ಶೀಘ್ರವಾಗಿ ಲಂಕೆಯ ಸೇರಿ ಅಮ್ಮನಿಗೆ ಪರಶಿವನ ಪೂಜಿಸಲು ಅನುವಾಗಬೇಕು. ಆದಷ್ಟು ಬೇಗನೆ ಮಾರ್ಗ ಬದಲಿಸಿ ತಲುಪುತ್ತೇನೆ. ಹರ ಹರ ಮಹಾದೇವ, ಜಯ ಜಯ ಮಹಾದೇವ. ಅರೆ, ಸಂಧ್ಯಾಕಾಲವಾಗುತ್ತಿದೆಯಲ್ಲ, ಭಗವಾನ್ ಸೂರ್ಯನಿಗೆ ಅರ್ಘ್ಯ ನೀಡಲೇಬೇಕು, ಇಲ್ಲದಿದ್ದರೆ ಧರ್ಮ ಭ್ರಷ್ಟನಾಗುತ್ತೇನೆ. ಏನು ಮಾಡಲಿ, ಏನು ಮಾಡಲಿ? ಹರ 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 ಶಂಭೋ. ಹೈ 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 ಕಿಮರ್ಥಂ ಶೂನು ಕಿಮರ್ಥಂ ವೇದನ ಚಿಂತಾಂತ ಜಯ ಚಿಂತಾಂತ ಜಯ. ಆಹಾ, ಕಿಮರ್ಥಂ ಶೂನು ಕಿಮರ್ಥಂ ವೇದನ ಚಿಂತಾಂತ ಜಯ ಚಿಂತಾಂತ ಜಯ. ಅಲ್ಲೊಬ್ಬ ಹುಡುಗ ನಿಂತಿದ್ದಾನಲ್ಲ, ಏ ಹುಡುಗ ಬಾಯಿಲಿ, ನೀನ್ ಯಾರು? ಹುಡುಗ, ನಿನ್ನಿಂದ ನನಗೆ ಸಹಾಯವಾಗಬೇಕಲ್ಲ. ಏನದು ಸಹಾಯ? ನಿನಗಾಗಿ ನಾನೇನು ಮಾಡಲಿ? ಹುಡುಗ, ನಾನು ಸಂಧ್ಯಾ ವಂದನೆ ಮಾಡಿ ಬರುತ್ತೇನೆ. ಈ ಲಿಂಗವನ್ನು ಹಿಡಿದುಕೊಂಡಿರುತ್ತೀಯ? ನಾನು ಬೇಗ ಬರುತ್ತೇನೆ. ಸರಿ, ಲಿಂಗವನ್ನು ಕೊಡು. ಆದರೆ ಒಂದು ಮಾತು, ನಾನು ನಿನ್ನನ್ನು 3 ಬಾರಿ ಕರೆಯುತ್ತೇನೆ, ಕರೆದರೂ ಬರದಿದ್ದರೆ ಲಿಂಗವನ್ನು ಇಲ್ಲೇ ಇಟ್ಟು ಬಿಡುತ್ತೇನೆ. ಹಾಗೆ ಆಗಲಿ, ಬೇಗ ಬರುತ್ತೇನೆ. ಓಂ ಭೂರ್ಭುವಃ ಭಾಸ್ಕರಾಯ ನಮಃ ಇದಂ ವೋ ಅರ್ಘ್ಯಂ. ಓ ದಶಕಂಠ, ಬಂದೇ ಬಂದೇ. ಓಂ ಸೂರ್ಯಾಯ ನಮಃ ಇದಂ ವೋ ಅರ್ಘ್ಯಂ. ಬಂದೇ ಬಂದೇ. ಓಂ ಸವಿತ್ರೇ ನಮಃ ಇದಂ ವೋ ಅರ್ಘ್ಯಂ. ಓ ರಾವಣೇಶ್ವರ, ತುಂಬಾ ಭಾರವಾಗುತ್ತಿದೆ, ಬೇಗ ಬಾ ಬಾ ಬಾ. ಬಂದೇ ಬಂದೇ, ಬರುತ್ತಿದ್ದೇನೆ, ಇಡಬೇಡ ಇಡಬೇಡ, ಬಂದೇ. ಹರ ನಮಃ ಪಾರ್ವತಿ ಪತಯೇ ನಮಃ, ಹರ ಹರ ಮಹಾದೇವ ಪ್ರತಿಷ್ಠಾಪಿತಮಸ್ತು. ಎಲ್ಲವೋ ಪಾಪಿ ಮಗನೇ, ನನ್ನ ಆಜ್ಞೆಯನ್ನ ಮೀರಿ ಬಿಟ್ಟೆಯಾ? ಅಯ್ಯಯ್ಯೋ, ನನ್ನ ಕನಸೆಲ್ಲ ನುಚ್ಚು ನೂರಾಯಿತೆ. ಅಯ್ಯೋ ಶಿವನೇ, ಭವಹರಣೇ, ಗಂಗಾಧರಣೇ, ನಮ್ಮನ ಆತ್ಮಲಿಂಗ ಪೂಜೆಯ ಕನಸು ಭಗ್ನವಾಯಿತೆ. ಶಿವ ಶಿವ ಹರ ಹರ. ಇಲ್ಲ ಇಲ್ಲ, ಲಿಂಗವನ್ನು ಕಿತ್ತು ಒಯ್ಯುತ್ತೇನೆ. ಹರ 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 ಶಂಭೋ ಶಂಕರ. ಅಬ್ಬಾ, ಸಾಧ್ಯವಾಗುತ್ತಿಲ್ಲವಲ್ಲ, 20 ತೋಳುಗಳಿಂದ ಪ್ರಯತ್ನಿಸುತ್ತೇನೆ. ಛೇ, ಲಿಂಗವನ್ನು ಮೇಲೆತ್ತಲು ಆಗುತ್ತಿಲ್ಲವಲ್ಲ. ಹರ ಹರ ಶಂಭೋ. ಏನಿದು ಶಿವನ ಮಾಯೆ! ಓ ದಾರೇಶ್ವರ, ಆ
ಓ ಸಿದ್ದೇಶ್ವರ. ಕರಚರಣ ಕೃತೌ ವಾಹ್ ಕಾಯಜಂ ಕರ್ಮ ಜಂ ವಾ ಶ್ರವಣ ನಯನ ಜಂ ವಾ ಮಾನಸಂ ವಾ ಪರಾಧಂ ವಿಹಿತಮ ವಿಹಿತಂ ವಾ ಸರ್ವಮೇತತ್ ಕ್ಷಮಸ್ವ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ ಜಯ ಜಯ ಕರುಣಾಬ್ಧೇ ಶ್ರೀ ಮಹಾದೇವ ಶಂಭೋ. I request Somsingh sir to come up on the stage.